ಹಾಯ್ ಡಿಯರ್ ಫ್ರೆಂಡ್ಸ್, ನಾನಿವತ್ತು ಸಾಗರ ತಾಲೂಕಿನ ತಳಗುಪ್ಪದಲ್ಲಿದ್ದೀನಿ. ಇವನು ನನ್ನ ಕುಚುಕು ಫ್ರೆಂಡ್ ಕೇಶವ ಸಾಗರ್ ಅಂತ. ಇವನು ಇವತ್ತು ಇವರೂರಲ್ಲಿ ಜಾತ್ರೆ ನಡೀತಾ ಇದೆ, ಸೊ ಅದಕ್ಕೆ ಇನ್ವೈಟ್ ಮಾಡಿದ್ದಾನೆ, ಅದಕ್ಕೆ ಬಂದಿದ್ದೀನಿ. ಇದೇ ನೋಡಿ ಎನ್ ಎಚ್ 204 ಇದು. ಹೀಗೆ ಹೋದರೆ ನಮ್ಗೆ ಅರೌಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬರುತ್ತೆ. ರೈಲ್ವೆ ಸ್ಟೇಷನಿಂದ ಒಂದು ಅರೌಂಡ್ 1 ಕಿಲೋಮೀಟರ್ ರೋಡಲ್ಲಿ ಒಂದು ಮಿಡಲಲ್ಲಿ ಒಂದು ರೋಡ್ ಸಿಗುತ್ತೆ. ಇದು ಮುರ್ತೂರು ರೋಡ್ ಇದು. ಈ ಕಡೆ ಹೋದರೆ ಸಾಗರ ಹೋಗ್ತೀವಿ ನಾವು. ಈ ಕಡೆ ಮುರ್ತೂರು ರೋಡ್ ಇದು ನೋಡಿ, ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಹೀಗೆ ಹೋಗ್ಬೇಕು ನಾವು ಜಾತ್ರೆಗೆ. ಏನು ಮಚ್ಚ, ಜಾತ್ರೆ ಎಲ್ಲ ಹೆಂಗೆ ನಡೀತಾ ಇದೆ? ಹೌಳಿನ ಫುಲ್ ಜೋರು. ನಾನ್ ವೆಜ್ ಇಲ್ವಾ? ಯಾಕೆ ನಾನ್ ವೆಜ್? ಅದು ದೇವ್ರು. ಏನು ಗುರು, ಇನ್ವೈಟ್ ಮಾಡಿಬಿಟ್ಟಿದ್ಯಾ ನಾನ್ ವೆಜ್ ಇಲ್ಲ ಅಂತ ಇದೆಯಾ? ಏನು ಕತೆ ನಿಂದು? ಓಕೆ, ಜನನೇ ಹೋಗ್ತಾ ಇಲ್ಲ ಮತ್ತೆ ಹೋಗ್ತಿದ್ದಾರಲ್ಲ. ಏನು ಅಲ್ಲಿ 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 ಕಾಣಿಸ್ತಾ ಇದ್ದಾರೆ ಅಷ್ಟೇ. ಇವತ್ತು ಲಾಸ್ಟ್ ಡೇ ಅಲ್ವಾ? ಓಕೆ ಓಕೆ. ಇನ್ನೆಲ್ಲ ಭಯಂಕರ ಇದ್ರು ನೋಡಿ ಫ್ರೆಂಡ್ಸ್. ಇವನು ಲಾಸ್ಟ್ ಡೇ ನನ್ನ ಕರೆದ್ಬಿಟ್ಟಿದ್ದಾನೆ, ಬಟ್ಟೆ ಎಲ್ಲ ಕರೆದೇ ಇಲ್ಲ. ಆದರೂ ಪರವಾಗಿಲ್ಲ, ನಮ್ಮ ಕಿಶನ ಬಂಕ್ ಹಾಕಿದ್ದಾನೆ. ಅಂದರೆ ನಾನ್ ವೆಜ್ ಏನೂ ಇರಲಿಲ್ಲ, ತೊಂದರೆ ಇಲ್ಲ ಬಿಡಿ, ಅವ್ನು ಬರೆದಿದ್ರು ಪರವಾಗಿಲ್ಲ. ಸೊ ನಾವು ಹೋಗಿ ರೋಡಲ್ಲಿ ಮಾತಾಡ್ಕೊತ ಹೋಗೋಣ ಬಿಡಿ. ಇಲ್ಲೇ ಎಷ್ಟೊತ್ತು ಮಾತಾಡೋದು, ಜಾತ್ರೆ ಹೋಗಿ ಮಾತಾಡೋಣ. ನೋಡ್ಕೊಂಬಿಡಿ, ಇವೆಲ್ಲ ಹಾಕ್ತಿರೋ ಕಟ್ಔಟು ಮತ್ತು ಬ್ಯಾನರ್ ಎಲ್ಲ ಹಾಕೊಂಬಿಟ್ಟಿದ್ದಾರೆ. ಓಕೆ, ನೀವೇ ರೋಡಲ್ಲಿ ಸಿಗೋಣ, ಮತ್ತೆ ಮಾತಾಡ್ತಾ ಬಿಡ್ತೀನಿ, ಮಾತಾಡ್ಕೊಬಿಡಿ. ಇದು ಮರ್ತೂರು ಜಾತ್ರೆ, ಶಿವ ಪಾರ್ವತಿ ಜಾತ್ರೆ. ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ದಾರೆ ಮಾರಿ ಜಾತ್ರೆ ಅಂತ. ದಿಸ್ ಈಸ್ ನಾಟ್ ಮಾರಿ ಜಾತ್ರೆ, ಶಿವ ಪಾರ್ವತಿ, ನಾಟ್ ಶಿವ ಆ್ಯಂಡ್ ಪಾರ್ವತಿ. ನೈನ್ ಇಯರ್ಸ್ ಒಂದ್ಸಲ ಆಗುತ್ತೆ. ಇಷ್ಟು ವರ್ಷ ನಾನ್ ವೆಜ್ ಮಾಡ್ತಿದ್ರು ಊಟನ, ಈ ವರ್ಷದಿಂದ ಫುಲ್ ವೆಜ್. ಫುಲ್ ವೆಜ್ ತುಂಬಾ ಕಸ್ಟಮರ್ಸ್, ಸಾರಿ ಭಕ್ತಾದಿಗಳು ತುಂಬಾ ಕಡಿಮೆ ಮರಿಗೆ ಗೊತ್ತಾ ಇಲ್ಲ. ತುಂಬ ಬೇಜಾರಾಗ್ಬಿಟ್ಟವ್ರೆ ಭಕ್ತಾದಿಗಳು. ಹೌದೌದು, ನಾನ್ ವೆಜ್ ಇಲ್ಲ, ನಾನ್ ವೆಜ್ ಇಲ್ಲ, ಕುಳ್ಚಾರ ಜಾತ್ರೆ. ಸೊ ಚೆನ್ನಾಗಿದೆ. ಹೌ ಮೆನಿ ಡೇಸ್ ಯು ಆರ್ ಸೆಲೆಬ್ರೇಟಿಂಗ್ ದಿಸ್ ಜಾತ್ರೆ? ಜಾತ್ರೆ 3 ಡೇಸ್. ಹಾ ಹಾ, 3 ಡೇಸ್. ಓಕೆ, ಆಲ್ಮೋಸ್ಟ್ 2 ಡೇಸ್ ಕಂಪ್ಲೀಟಿಂಗ್ ಸೂನ್. ಹಾ ಸೂನ್ ಎಷ್ಟು ಕೊಟ್ಟು ಜಾತ್ರೆ ನೋಡೋಣ. ನೋಡಿ ಇದೆ ನೋಡಿ, ಇವಾಗ ಯಾರು ಜನ ಇಲ್ಲ, ಸಂಜೆ ಬರ್ತಾರೆ. ಸಂಜೆ ಬರ್ತಾರೆ. ಈ ಕಡೆ ಹೋದ್ರೆ ಮೇನ್ ರೋಡು, ಈ ಕಡೆ ಎನ್ ಎಚ್ 204. ಈ ಕಡೆ ನೋಡಿ ಮಾರಿ ಜಾತ್ರೆ ಮಾತ್ರ ಎಂಟ್ರಿ ಆಗ್ತಿದೀವಿ. ಚೆನ್ನಾಗಿದೆ, ಬರ್ತಿದ್ದಾರೆ, ಹೋಗಿ ಬರ್ತಿದ್ದಾರೆ. ಇವತ್ತು ಲಾಸ್ಟ್ ಇವತ್ತು ಇರೋದು ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ವರ್ಗ ಬಂದ್ಬಿಡೋಣ. ಇದು ಕೆರೆ ಹೋಗೋದಾರೆ, ಇಲ್ಲಿ ಟ್ಯಾಟೋಗಳನ್ನೆಲ್ಲ ಹಾಕೋದಾರೆ, ಹಾಕೋಬೋದು. ಫ್ರೀ ಟ್ಯಾಟೋ ಎಲ್ಲ ಹಾಕ್ತಾರೆ ಇಲ್ಲಿ. ಫ್ರೀ ಅಲ್ಲ, ಫ್ರೀ ಅಲ್ವಾ? ಸಾರಿ, ರಾಂಗ್ ಇನ್ಫಾರ್ಮೇಶನ್. ಫ್ರೀ ಆಗಲ್ಲ, ಯು ಪೇ ಸಮ್ ಮನಿ. ಯು ಶುಡ್ ಪೇ ಮನಿ ಬಲೂನ್ಸ್. ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಇದು ನೈಟ್ ಓಪನ್ ಆಗುತ್ತೆ. ಇವಾಗ ಜನ ಯಾರೂ ಇಲ್ಲ. ಬಂದಿದೆ ಬೊಮ್ಮನಾಯ್ಕನ ಕೆರೆ ನೋಡಿ, ಇದು ತುಂಬ ದೊಡ್ಡ ಕೆರೆ. ನಮ್ಮೂರಲ್ಲಿ ಇರೋದು ತುಂಬ ದೊಡ್ಡ ಕೆರೆ. ಇಲ್ಲಿ ಫುಲ್ ಎಲ್ಲ ರೆಡಿ ಆಗ್ತದೆ. ನಾನು ಕೇಶವ್ ಸಾಗರ್, ಮರ್ತೂರು, ಇದು ಸಾಗರ ತಾಲೂಕಲ್ಲಿ ಇದೆ. ನೋಡಿ ಎಲ್ಲ ಎಲ್ಲ ಸೌತ್ ಇಂಡಿಯನ್ ಸ್ಟಾರ್ಸ್ ಎಲ್ಲ ಇಲ್ಲೇ ಇದೆ. ಮತ್ತೆ ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಪ್ರಭಾಸ್, ಪ್ರಭಾಸ್ ಸೌತ್ ಇಂಡಿಯನ್. ರಾಂಗ್ ಇನ್ಫಾರ್ಮೇಶನ್. ನೋಡಿ ಇಲ್ಲಿ ಬೋಟಿಂಗ್ ಬೇರೆ ಇದೆ ಇವತ್ತು. ಮತ್ತೆ ಅವ್ನು ಎಷ್ಟು ಪೇ ಮಾಡಬೇಕು ಬೋಟಿಂಗ್ ಗೊತ್ತಿಲ್ಲ ಗುರು. ಅದೇ ನಿಮ್ಮೂರಲ್ಲಿ ಇದೆ ನಿಂಗೆ ಗೊತ್ತಿಲ್ಲ? ನಾನು ಇಲ್ಲಿ ಈ ಕಡೆ ಬರಲೇ ಇಲ್ಲ. ಬೋಟಿಂಗ್ ಇದೆ, ಬೋಟಿಂಗ್ ರೈಡ್ ಮಾಡೋರು ಮಾಡ್ಬೋದು, ಮಸ್ತ್ ಇರುತ್ತೆ. ಓ, ಬಟ್ಟೆ ಬಿಡುತ್ತೆ ಈ ಕಡೆ. ಫುಲ್ಲು ಮಣ್ಣು ರೋಡು. ಏನು ಮಾಡ್ತಾರೆ ಇಲ್ಲ, ಫೋಟೋ ಶೂಟ್ ಎಲ್ಲ ನಡೀತಾ ಇದೆ. ಫೋಟೋ ಶೂಟ್ ಎಲ್ಲ ನಡೀತಾ, ಧೂಳು ರೋಡಲ್ಲಿ ಫೋಟೋ ಶೂಟ್ ಮಾಡ್ತಾರೆ. ಯುಟರ್ನ್ ಹಾಕೋಣ. ಇವಾಗ ಫ್ರೆಂಡ್ಸ್, ನಾವೀಗ ದೇವ್ರನ್ನ ತೋರಿಸ್ತೀವಿ, ಊರು ತೋರಿಸ್ತಿದ್ವಿ. ರೋಡಿಂದ ಬರಬೇಕು, ಮಸ್ತ್ ಅನ್ನತ್ತೆ. ಕೆಳಗಡೆಯಿಂದ ಬಲೂನ್ ಫ್ರೀ ಅದು ಅಲ್ಲ. ಎಷ್ಟೇ ಹಾಕೊಂಡ್ರು ಇಲ್ಲಿ ಏನೋ ಪೊಲೀಸ್ ಬರಲ್ಲ, ಪೊಲೀಸ್ ಬರಲ್ಲ. ಹಾಕ್ತೀಯಾ? ಇಲ್ಲ ಗುರು, ನಾನು ಹಾಕ್ಲಾ? ಹಾಕ್ಸ. ನನ್ನ ಕಣ್ಣಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಹಾಕ್ಬೇಕು. ನಾನು ನಿನ್ನ ಕಣ್ಣಲ್ಲಿ ಏನು ಕಾಣಿಸ್ತಾ ಇದೆ? ರೋಡ್ ಕಾಣಿಸ್ತಾ ಇದೆ. ರೋಡ್ ಕಾಣಿಸ್ತಾ ಇದೆ. ಹಾಕ್ಬಿಡಿ. ಧೂಳು ಡಸ್ಟ್ ಎಲ್ಲ ಜಾಸ್ತಿ ಇದೆ, ಡೋಂಟ್ ವರಿ. ಏನು ಗುರು, ಇವಾಗ ಜನ ಆಗ್ಬಿಟ್ರು.
ಆರು ಸೀರೆ ತಗೊಂಡಲ್ಲಿ ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಜನ ಬಂದಿದ್ದಾರೆ. ಆರು ಸೀರೆ ತಗೊಂಡ್ರೆ ಎಂಟು ಸೀರೆ ತಗೊಂಡಲ್ಲಿ ಎರಡು ಸೀರೆ ಇರು. ನಮ್ಮ ಹುಡುಗ ಗೊತ್ತಿಲ್ಲ, ಸ್ಕೂಟಿ ಹೋಗಕ್ಕೆ ಬರಲ್ಲ, ಬರ್ತಿದ್ದಾನೆ. ಹಾಂ, ಎಲ್ಲಿ ಪಾರ್ಕ್ ಮಾಡಲಿ? ಮುಂದೆ ಹೋಗಿ ಒಂದು ರೌಂಡ್ ಹಾಕೋಣ, ಜಾತ್ರೆ ತೋರಿಸ್ಕೊಬರೋಣ. ಇದು ಜಾತ್ರಾ ಕಮಿಟಿ ಹಂಡಿ ಎಲ್ಲ ಬಂದಿದ್ದಾವೆ. ಐಸ್ ಕ್ರೀಮು, ಶಾಪಿಂಗು, ಎಲ್ಲ ರೀತಿಯ ಇದು ಇದಾವೆ. ಮಂಡಕ್ಕಿ ಅಂಗಡಿ ಇಲ್ಲೇ ಇದೆ, ಮಂಡಕ್ಕಿ ಅಂಗಡಿ, ಐಸ್ ಕ್ರೀಮ್ ಅಂಗಡಿ. ಈ ಕಡೆ ಮಂಡಕ್ಕಿ ಅಂಗಡಿ ಸ್ಪೆಷಲ್, ಅದೇ ಸ್ಪೆಷಲ್ ನೋಡಿ. ಐಸ್ ಕ್ರೀಮ್ ಅಂಗಡಿ ಇಲ್ಲಿವರೆಗೂ ಇದ್ದಾವೆ, ಇಲ್ಲೂ ಒಂದು ಶಾಪಿಂಗ್ ಇದೆ. ದೇವ್ರ ನೋಡೋಣ, ಲಾಸ್ಟ್ ನೋಡಿ. ನೈಟ್ ಬರಬೇಕು, ಚೆನ್ನಾಗಿರುತ್ತೆ. ಇವಾಗ ನಾವು ದೇವ್ರನ್ನ ತೋರಿಸ್ತೀವಿ, ನೈಟ್ ಇನ್ನೂ ಚೆನ್ನಾಗಿರುತ್ತೆ. ಲೈಟ್ ಚೆನ್ನಾಗಿ ಹಂಗೆ ಇರ್ತಾರೆ. ಹಾಂ, ಇವತ್ತು ಲಾಸ್ಟ್ ಮಾತ್ರ. ಸ್ವಲ್ಪ ಆರು ಗಂಟೆಗೆ ಬಿಡ್ತಾರೆ ದೇವ್ರನ್ನ ವಿಸರ್ಜನೆ. ಪಾರ್ಕಿಂಗ್ ಅಲ್ಲೇ ಮಾಡ್ಬೋದು. ಬಂದಂತ ಸೀರೆ ಬೆಲೆ, ಒಂದು ಸೀರೆ ತಗೊಂಡಲ್ಲಿ ಒಂದು ಸೀರೆ ಬೆಲೆ 150 ರೂಪಾಯಿ. ಒಂದು ಸೀರೆಯ ಬೆಲೆ 150 ರೂಪಾಯಿ. ಒಂದು ಪಂಚೆಯ ಬೆಲೆ 150 ರೂಪಾಯಿ. ಅಣ್ಣ ತೋಡ್ರಿ, ಬರ್ರಿ. ಎಲ್ಲ ಚೀಟಿ ಐತೆ ಎಲ್ಲರದು, ಹಚ್ಚಿ ಬರ್ಬೇಕಾ? ಬರ್ರಿ. ಏನು ಕೇಳ್ಬೇಕು? ಎಲ್ಲ ಎಂತ ಚೀಟಿ ಮರೆ ಹಾಯ್ ಡಿಯರ್ ಫ್ರೆಂಡ್ಸ್, ಇವಾಗ ಕೇಶವ್ ಸಾಗರ್ ಅವರು ನಿಮಗೆ ಒಳಗಡೆ ಎಲ್ಲ ಕರ್ಕೊಂಡೋಗಿ ತೋರಿಸ್ಕೊಬಂದಿದ್ದಾರೆ ದೇವ್ರನ್ನೆಲ್ಲ. ಸೊ ಇವತ್ತು ಎಂಡ್ ಆಫ್ ದ ಜಾತ್ರೆ ಇವತ್ತು. ಸೊ ಅವರು ನನಗೆ ಇನ್ವೈಟ್ ಮಾಡಿರ್ತಾರೆ ನೋಡಿ, ನಿಮಗೆಲ್ಲ ಇನ್ವೈಟ್ ಮಾಡಿಲ್ಲ ಅವರು. ಸೊ ಅವ್ರು ಇನ್ಸ್ಟಾಗ್ರಾಮಿಗೆ ಹೋಗಿ ನೀವು ಅವ್ರನ್ನ ಕ್ಲಾಸ್ ತೊಗೊಬೋದು ಅವರಿಗೆ. ಏನು ಮಾಡಿ, ಇನ್ವೈಟ್ ಮಾಡಿಲ್ಲ ಅಂತ ಹೇಳ್ತೀನಿ. ಇದೆ ನೋಡಿ, ಸೈಡಿಗೆ ಕೆರೆ ಇದೆ, ಅಪೋಸಿಟ್ ಕೆರೆ ಇದೆ. ಹಾಗೆ ಕಸ ನೋಡಿ, ಹಾಗೆ ಇಲ್ಲೆಲ್ಲ ಕಸ ನೋಡಿ. ಜಾತ್ರೆಗೆ ಬಂದವರು ಪ್ಲೀಸ್ ಈ ಥರ ಕಸನೆಲ್ಲ ಎಸೆಯೋಕ್ಕೋಗ್ಬೇಡಿ. ಚೆನ್ನಾಗಿರೋ ಕ್ಲೀನ್ ಮಾಡ್ತಾರೆ, ಬಟ್ ಅವರಿಗೆ ಸ್ವಲ್ಪ ಟೈಮ್ ಎಲ್ಲ ಉಳಿಯುತ್ತೆ. ಜಾತ್ರೆಗೆ ಬರೋಕೆ ಆಗದಿರೋಲ್ಲ, ವಿಡಿಯೋ ನೋಡ್ಕೊಳ್ಳಿ, ಚೆನ್ನಾಗಿದೆ. ಇಲ್ಲೇ ಜಾತ್ರೆ ನೋಡ್ದಂಗೆ, ಇಲ್ಲೇ ಜಾತ್ರೆ ನೋಡ್ದಂಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಒಂದು ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯೂಸರ್ ಆಗಿದ್ರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.